ಈಗ KGF ಪ್ರಮೋಷನ್ಸ್ ಮಾಡಬೇಕಾದ್ರೆ ಯಶ್, ಈಗ ಆಲ್ ಓವರ್ ಇಂಡಿಯಾ ಹೋಗ್ತಾ ಇದ್ರಿ, ಯು ವಂಟ್ ಟು ಡೆಲ್ಲಿ, ಬಾಂಬೆ, ಆ ಪ್ರತಿಕ್ರಿಯೆ ನೋಡಿ ಒಂದು, ವಾಸ್ ಇಟ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ? ನನಗೆ ಅದು ಖುಷಿ ಇದೆ, ಯು ನೋ ಇಟ್ ಫೀಲ್ಸ್, ಬಿಕಾಸ್ ಆ ಮೀಡಿಯಾದವರೆಲ್ಲ ಫ್ರಮ್ ದ ಸರ್ ಫ್ರಮ್ ದ ಟೈಮ್ ಅವ್ರ ಏರ್ಪೋರ್ಟ್ ಇಂದ ಇಳಿದ ತಕ್ಷಣ ಫ್ರಮ್ ದ ವೇ ಪ್ಯಾಪರಸ್ ಈಸ್ ಅರೌಂಡ್ ಯು, ಹೇಗೆ ವಾಸ್ ಇಟ್ ಲೈಕ್ ಒಂದು ನಿಮಗೆ ಒಂದು ಸರಿಯಲ್ಲ ಅಂತ ಅನ್ಸುತ್ತಾ, ಇದು ರಿಯಲ್ ಅಂತ ಅನ್ಸುತ್ತಾ? ಏನು ಅನ್ಸಲ್ಲ ಕುಲ್, ನನಗೆ ಅಲ್ಲಿ ಅಲ್ಲಿ ಹೋಗಿ ಅವತ್ತು ಏನು ಕೆಲಸ ಮಾಡಬೇಕು ಅದನ್ನ ನೋಡ್ತಾ ಇರ್ತೀನಿ. ಇಲ್ಲ ಇಲ್ಲ, ವೆನ್ ಯು ಸಿಟ್ ಅಲೋನ್ ಒಂದು ಏರ್ಕ್ರಾಫ್ಟ್ ಅಲ್ಲೋ ಒಬ್ಬನೇ, ಏನೇ ಹಿಂಗೆಲ್ಲ ನಡ್ಕೊಂಡು ಹೋಗ್ಬಿಡ್ತಲ್ಲ ಇದು ಅಂತ ಅನಿಸಿದೆ, ನನಗೆ ಅನಿಸಿದೆ ಬಹಳ ಸರಿ. ಅದು ಹೆಂಗೆ ಗೊತ್ತಾ ಸರ್, ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತಲ್ಲ ಇದು ಆ ಕ್ಷಣಕ್ಕೆ ಅನಿಸುತ್ತೆ, ಬಟ್ ಅದಲ್ವಲ್ಲ ಗುರಿ. ಈಗ ಒಂದು ಫ್ಲೈಟಲ್ಲಿ ಹೋಗ್ತಾ ಇದ್ರು ಅಲ್ಲಿ ಏನೋ ಮಾತಾಡಬೇಕು ಅಂತ ಹೋಗ್ತಾ ಇರ್ತೀವಿ. ಯೂನಿವರ್ಸಿಟಿ ಸೀಟ್ಗೆ ವಿಧಾನಸೌಧದ ಮುಂದೆ ಕೆಗಲನ್ ಮುಂತೆ ಸ್ಟ್ಯಾಚು ಹತ್ರ ಗಂಟು ಗಂಟ್ಲೆ ಕುತ್ಕೊಂಡು ಎಮ್ ಎಲ್ ಎಗಳಿಗೆ ಗೊಳಿಗೆ ಹೋಗ್ತಾ ಇರೋದು, ಮಿನಿಸ್ಟ್ರುಗಳಿಗೆ ಹೋಗ್ತಿರೋದು ಹಿಂಗೆ ಹಿಂಗೆ ನೋಡ್ತಾ ಕೂತಿದ್ದು ಅವನು, ಒಂದು ಸೀಟ್ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದವನು. ಈಗ ನನ್ನಲ್ಲಿ ಒಳಗೆ ಹೋಗ್ಬೇಕು ಅಂದರೆ ನನಗೆ ಯಾರು ಕೇಳಲ್ಲ, ಬನ್ನಿ ಸರ್ ಅಂತಾರೆ, ಪ್ಲೀಸ್ ಸರ್ ರೆಡಿ ಸರ್ ಅಂತಿರ್ಬೇಕಾರೆ ಒಂದ್ಸರಿ ಅನ್ಸುತ್ತೆ ಏನೇ ಹಿಂಗೆ ಆಗೋಯ್ತಲ್ಲ ಲೈಫು ಅಂತ ಅನ್ಸುತ್ತೆ ಸರ್. ಅಂದರೆ ಇವ್ರು ಹೇಳಿದ್ದು, ಅಕುಲ್ ಕೇಳಿದ್ದು ಏನಂದ್ರೆ ಅಲ್ಲಿ ಹೋದಾಗ ಅದು ನೋಡಿದಾಗ ಎಕ್ಸಾಕ್ಟ್ಲಿ ದಟ್ಸ್ ವಾಟ್, ಅದಕ್ಕಿಂತ ಹೆಚ್ಚಾಗಿ ನನಗೆ ಏನನ್ಸುತ್ತೆ ಗೊತ್ತಾ, ಕರ್ನಾಟಕದಲ್ಲಿ ಇವತ್ತು ಅನ್ಸರ್ ನಿಮಗೆ ದೊಡ್ಡದಲ್ಲ, ವಿ ಆಲ್ ನ್ಯೂ ಯು ಇನ್ ಸಮ್ ಲೆವೆಲ್, ವಿ ನ್ಯೂ ಯು ಅಲ್ಲೂ ಆಗುತ್ತೆ ಎಲ್ಲ ಗೊತ್ತಿತ್ತು ನಮಗೆ, ಅವ್ರಿಗೂ ಗೊತ್ತಾಗುತ್ತೆ. ಯು ಆರ್ ನಾಟ್ ನ್ಯೂ ಟು ಅಸ್, ಯು ಹ್ಯಾಡ್ ಆಲ್ರೆಡಿ ಗಿವನ್ ಅಸ್ ಸಮ್ 3-4 ಸಕ್ಸಸ್ ಮೂವೀಸ್ನ, ಒಂದು 1 ಡಜನ್ 2 ಡಜನ್ ಕೊಟ್ಟು ಆಗೋಗಿತ್ತು ನಮಗೆ. ಫಾರ್ ಯು, ಯು ಆರ್ ನಾಟ್ ನ್ಯೂ ಸರ್. ನಾನಲ್ಲಿ ಕನ್ನಡದ ಹುಡುಗ ಸರ್, ಅಲ್ಲಿ ಹೋದಾಗ ಅದನ್ನ ಇಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅಂತ ನಾನು ಯೋಚಿಸ್ತೀನಿ ಹೊರತು ನಾನು ಆ ಕ್ಷಣದಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಅಂದ್ರೆ ಅವ್ರು ಯಾರು ಯಶ್, ನಾನು ಅನ್ಕೊಂಡ್ಬಿಟ್ರೆ ಅವತ್ತು ಹೋದ್ವಿ. ನನಗೆ ಕಾಣೋದೇನಂದ್ರೆ ಇಲ್ಲಿ ನೋಡಿದವ್ರು ನೋಡಯ್ಯ ನಮ್ಮ ಹುಡುಗ ಒಬ್ಬ ಲೋಗವನೇ, ಅವರೆಲ್ಲರೂ ಇಷ್ಟು ಗೌರವ ಕೊಡ್ತಿದ್ದಾರೆ ಅಂತ ಅವ್ರಿಗೂ ನಾವು ಅಷ್ಟೇ ಪ್ರೀತಿ ಕೊಡಂಗಾದ್ರೆ. ನಾನು KGF 1 ನೋಡಿದ್ದೀನಿ, 2 ನೋಡೇ ನೋಡ್ತೀನಿ ಆಬ್ವಿಯಸ್ಲಿ, ಏನು ಡೌಟ್ ಇಲ್ಲ ಅದರಲ್ಲಿ. ಈಗ ಏನಕ್ಕೆ ಬರ್ಬೇಕು ನಾನು ಅದಕ್ಕೆ, ಏನಕ್ಕೆ ಅಂತ ಹೇಳಕ್ ಹೋದ್ರೆ ಒನ್ ಅವರ್ ಮಾತಾಡ್ಬೋದು ಸರ್. ಅಂತ ಕ್ಲೀನ್ ಆಗಿ ಎಡಿಟ್, ಯು ಆರ್ ಎ ವೆರಿ ಗುಡ್ ಎಡಿಟರ್, ಐ ಆಮ್ ಶೂರ್ ಯು ಆರ್ ಇನ್ಸ್ಪೈರ್ಡ್. ಎಡಿಟ್ ಮಾಡ್ರಿ 1 ಮಿನಿಟ್ ಸರ್, 10 ಸೆಕೆಂಡ್ಸ್. ಮುಖ್ಯವಾದ ಪ್ರಶಾಂತ್ ನೀಲ್ ಅಂತ ಒಬ್ಬ ನಿರ್ದೇಶಕರ ಒಂದು ಕೆತ್ತನೆ ಇದೆ ಸರ್ ಸಿನಿಮಾದಲ್ಲಿ. ರವಿ ಬಸ್ರೂರು ಅನ್ನೋ ಒಬ್ಬ ಸಂಗೀತ ಮಾಂತ್ರಿಕನ ಒಂದು ಮೋಡಿ ಇದೆ ಸರ್ ಆ ಸಿನಿಮಾದಲ್ಲಿ. ಭುವನ್ ಅನ್ನೋ ಒಬ್ಬ ಅದ್ಭುತ ಛಾಯಾಗ್ರಾಹಕನ ಅಷ್ಟು ಬದುಕಿನ ಬಣ್ಣನ ತೆರೆ ಮೇಲೆ ತರುವಂಥ ಒಂದು ಕೌಶಲ್ಯ ಇದೆ ಸರ್. ಏನು ಹೇಳಿ ಸರ್, ಎಡಿಟರ್ ಒಬ್ಬ ಚಿಕ್ಕ ಹುಡುಗ ಅವನು ಉಜ್ವಲ್ ಅಂತ, ಈಗ KGF 1 ಥಿಯೇಟರ್ ಮುಂದೆ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋ ಫೋಟೋ ನೋಡಿದೆ ಮೊನ್ನೆ ನಾನು. ಏ ಕಳ್ಳ ಇದು ನೀನೇನು ಅಂದೆ, ಹೂವಣ್ಣ ಫ್ಯಾನು ಅಂದ. ಅವನೊಂದು ಚಿಕ್ಕ ವಿಡಿಯೋ ಮಾಡಾಕಿರೋದು ನೋಡಿ ನಮ್ಮ ಪ್ರಶಾಂತ್ ಅವ್ರ ವೈಫ್ ಲಿಖಿತ ಯಾರಿದ್ದು ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಕರೆಸಿ ಅವನ್ನ ಎಡಿಟಿಂಗ್ ಕೂರಿಸಿದಾಗ, ಆ ಹುಡುಗ 3 ವರ್ಷ ಕಷ್ಟಪಟ್ಟು ಇವತ್ತು ಒನ್ ಆಫ್ ದ ಬೆಸ್ಟ್ ಎಡಿಟರ್, ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ ಪ್ರಶಾಂತ್ ಅವ್ರನ್ನ ಕೆತ್ತಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ವಿಜಯ್ ಕಿರ್ಗಂದೂರು, ಮಂಡ್ಯದವರು ಕಿರ್ಗಂದೂರು ಅವರು ಎಲ್ಲರೂ ಸರ್, ಭಾಷೆ ಗೊತ್ತಿಲ್ಲ ಸರ್ ಇಂಗ್ಲೀಷು, ಇಲ್ಲಾಂದರೆ ವಿಜಯ್ ಸರ್ ಎಲ್ಲ ಕಡೆ ಬಂದಿರೋರು, ಆದರೆ ಅವರಲ್ಲಿರೋ ನಾಲೆಡ್ಜು, ಅವರಲ್ಲಿರೋ ಒಂದು ಕಮಿಟ್ಮೆಂಟು, ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ತಂದಿದ್ದಾರೆ ಸರ್. ಈ ಉದ್ಯಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಈ ಕನ್ನಡ ಇಂಡಸ್ಟ್ರಿ ಯಶ್ ಒಬ್ಬ ಕನ್ನಡ ಇಂಡಸ್ಟ್ರಿಗೋಸ್ಕರ ಓಡಾಡಿದ್ದಾನೆ ಅಂದರೆ ಸುಳ್ಳು, ಇಲ್ಲಿರೋ ಅಷ್ಟು ಜನ ಆ ವಿಷಯಕ್ಕೆ ಓಡಾಡಿದ್ದಾರೆ. ಇಂಥವರೆಲ್ಲ ಸೇರಿ ಒಂದು ತಾಯಿ ಮಗುವಿನ ಕಥೆ ಹೇಳ್ತಾ ಇದ್ದಾರೆ ಸರ್. ಆ ಕಥೆಯ ಚಿತ್ರಣ ನಿಮಗೆ ಒಂದು ಮೈನ್ಸ್, ಆ ಮೈನಲ್ಲಿ ಯಾಕೆ ಇಡ್ತೀವಿ ಮೈನ್ ಅಂದರೆ ಅದನ್ನು ಒಂದು ಟಿವಿ ಚಾನಲ್ ಅಂತಲೂ ಇಡ್ಬೋದಿತ್ತು. ಆ ಸಮಸ್ಯೆಗಳು ಅಲ್ಲ, ಅವನು ಎದುರಿಸೋ ರೀತಿ ನೀತಿಗಳು, ಬದುಕಿನ ಯಾವ ಆಯಾಮದಲ್ಲಿ ಬೇಕಾದರೂ, ಯಾವ ರಂಗದಲ್ಲಿ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು. ಅಷ್ಟು ವಿಷಯನ ಆ್ಯಕ್ಷನ್ ಬೇಕು, ಮಜಾ ಬೇಕು, ಡ್ರಾಮಾ ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ಇಟ್ಟಿದ್ದೀವಿ. ಈಗ ನಾನು ವೈಲೆನ್ಸ್ ಅಂತ ಬಾಯಲ್ಲಿ ಹೇಳ್ಬೋದು, ಅದು ವೈಲೆನ್ಸ್ ಅಲ್ಲ, ವೈಲೆನ್ಸ್ ಅಂತ ಹೇಳೋದೇ ಕಾಮಿಡಿ ಅಂದರೆ ಅವನು ಅಯ್ಯೋ ನನಗೆ ಆಗಲ್ಲ ಗುರು, ಇದು ಯಾಕೆ ಬರ್ತಾರೋ ನನ್ನ ಹತ್ರ, ಬಟ್ ನಾವು ಬಿಡಲ್ಲ ಅನ್ನೋ ವಿಷಯ ಅದು. ಸೊ ಎಲ್ಲ ವಿಷಯಗಳನ್ನೂ ಅಪ್ಲೈ ಮಾಡುವಂಥ ಒಂದು ಥಾಟ್ ಪ್ರೊಸೆಸ್ ಇದೆ. ಚಂದ್ರಮೌಳಿ ಅನ್ನೋ ಒಬ್ಬ ಡೈಲಾಗ್ ರೈಟರ್ ಡೈಲಾಗ್ಸ್ ಇದೆ, ಡಾಕ್ಟರ್ ಸೂರ್ಯ ಅನ್ನೋರು ಡೈಲಾಗ್ಸ್ ಇದೆ, ಕಾರ್ತಿಕ್ ಗೌಡ ಅವನು ಹಗಲು ರಾತ್ರಿ ಇರೋ ಬರೋ ಫಾರಿನ್ ಅಸೋಸಿಯೇಷನ್ಸ್ಗಳು ಎಲ್ಲ ಕಡೆ 70 ದೇಶಗಳಿಗೆ ನಾವು ತಲುಪಿ ಅದನ್ನು ರೀಚ್ ಮಾಡಬೇಕು ಅನ್ನೋದಕ್ಕೆ ನಿದ್ದೆಗಟ್ಟು ಕೆಲಸ ಮಾಡಿರೋ ಅವರಿದ್ದಾರೆ. ರಾಮರಾವ್ ಅಂತ ಒಬ್ಬೊಬ್ಬ ಜೂನಿಯರ್ ಆರ್ಟಿಸ್ಟ್ಗಳಿಗೂ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಹೋಗಬೇಕು ಅಂತ ಯೋಚನೆ ಮಾಡಿರುವಂಥ ಒಬ್ಬ ಅವರಿದ್ದಾರೆ. ಯಾರು ಹೇಳಲಿ ಸರ್, ಯಾರು ಬಿಡಲಿ ಸರ್, ಸಿನಿಮಾ ನೋಡಬೇಕು ಅಂತ ಇನ್ನೇನು ರೀಸನ್ ಕೊಡಲಿ ಸರ್, ಸೆಲೆಬ್ರೇಟ್ ಮಾಡಿ. ಸಾಹಿತ್ಯ ಬರೆದಿರುವಂಥ ಕಿನ್ನಾಳ್ ರಾಜು ಅನ್ನೋರಿದ್ದಾರೆ. ಡೋಂಟ್ ನೋ ಸರ್ ಇದು ಅಂದರೆ ಐ ಆಮ್ ಶೋರ್ ಯು ಕಾಂಟ್ ರಿಮೆಂಬರ್ ಎವ್ರಿಥಿಂಗ್, ಒಪ್ಕೋತೀನಿ.
ಬಹಳ ಬಹಳ ಇಂಡಸ್ಟ್ರಿನಲ್ಲಿ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಸಾನಿಯಾ ಸಾನಿಯಾ ನನ್ನ ಮೇಕಪ್ ನನಗೆ ಮಾಡಿರೋ ಗಂಗು ಮತ್ತೆ ನಮ್ಮ ಚೇತು ಹೇರ್ ಸ್ಟೈಲ್ ಮಾಡಿರೋ ಚಂದು ಸರ್ ಅವರು ಹೆಸರು ಒಂದಿನ ಹೇಳಿದ್ರೆ ಅವ್ರ ಊರಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ನನ್ನ ಸಕ್ಸಸ್ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್. ಎಕ್ಸಾಕ್ಟ್ಲಿ ಅಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದಂದ್ರೆ ನಿಮ್ಮನ್ನ ಆ ಥರ ಆ ಪ್ರೆಸ್ ಮೀಟ್ಸ್ ಅಲ್ಲಿ ನೋಡಬೇಕಾದ್ರೆ ವಿ ಸೆಲೆಬ್ರೇಟ್ ಅದು ನಮ್ಗೆ ಗೊತ್ತಿಲ್ಲೇನೋ ಒಂದು ಗೊತ್ತಿಲ್ಲದಿರೋ ಹೆಮ್ಮೆ ನಮ್ ಯಶ್ ಒಂದಿನ ನಮ್ಮ ಹುಡುಗರಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಸರ್ ಈ ಸಿನಿಮಾದಲ್ಲಿ ಮಾಡ್ಬೇಕು ನನ್ನ ಜೊತೆಲಿರೋ ರಾಖಿ ನಮ್ಮ ಚೇತನ್ನು ಪಚ್ಚ ನಿದ್ದೆ ಮಾಡಿಲ್ಲ ಸರ್ ಹುಡುಗರು ಯಾರು ಅಂದ್ರೆ ಹೆಂಗ್ ಹೇಳಿ ನನಗೆ ಪ್ರತಿಯೊಬ್ಬರು ಹಿಂದೆ ಒಂದು KGF ಕಥೆ ಇದೆ ಎಲ್ಲರೂ ರಾಖಿ ಬಾಯಿಗಳೇ ರಾಖಿ ಬಾಯಿಗಳೇ.